ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಸಿಡಿ ಪ್ರಕರಣ ಸಾಹುಕಾರ ಸಿಡಿ ಪ್ರಕರಣಕ್ಕೆ ರಣ ರೋಚಕ ಟ್ವಿಸ್ಟ್ ಸಿಕ್ತಾಯಿದೆ ಶಂಕಿತ ಕಿಂಗ್ ಪಿನ್ ಹೆಣದಿದ್ದಂತಹ ಪ್ಲಾನ್ ಹೇಗಿತ್ತು ಗೊತ್ತ ಈ ಸಿಡಿ ಪ್ರಕರಣಕ್ಕೆ ರಣ ರೋಚಕ ಟ್ವಿಸ್ಟ್ ಹಾಗಿದ್ರೆ ಶಂಕಿತ ಕಿಂಗ್ ಪಿನ್ ಗಳು ಹೆಣದಿದ್ದಂತಹ ಪ್ಲಾನ್ ಹೇಗಿತ್ತು ಶಂಕಿತ ಕಿಂಗ್ ಪಿನ್ ಗಳಿಗೆ ಬೆಂಬಲ ಕೊಟ್ಟಿದ್ದು ಯಾರ್ಯಾರು ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಮಹಾ ಎಕ್ಸ್ಕ್ಲೂಸಿವ್ ಸುದ್ದಿ ಶಂಕಿತ ಕಿಂಗ್ ಪಿನ್ ಗಳ ಬೆಂಬಲಿಗರ ಬಣ್ಣ ಬಯಲು ಈ ಕಿಂಗ್ ಪಿನ್ ಗಳಿಗೆ ಬೆಂಬಲ ಕೊಟ್ಟಿದ್ದು ಯಾರು ಪ್ಲಾನ್ ಹೇಗಿತ್ತು ಇದೆಲ್ಲದರ ಬಗ್ಗೆ ಡೀಟೇಲ್ ಮಾಹಿತಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ महा एक्सक्लूसिव साहुकार सीडी प्रकरण के मूलक रण रोचक ट्विस्ट सिक्ता इदे हागिद्रे ई शंकितरिगे बेंबल कोट्टिद्दु यार्यारु ई सीडी गैंग न बेंबलिगर बण्णवन्न बयलु माड्ता इदे एशियानेट सुवर्ण न्यूज ಸಿಡಿ ಬಯಲಾಗ್ತಾ ಇದ್ದಂತೆ ಸಿಡಿ ಲೇಡಿಗೆ ಆಶ್ರಯ ಕೊಟ್ಟಿದ್ದು ಯಾರು ಆಶ್ರಯ ಕೊಟ್ಟಿದ್ದು ಕೆ ಶಿವಕುಮಾರ್ ರಾಮನಗರ ಜಿಲ್ಲೆ ಕನಕಪುರ ಮೂಲದ ಉದ್ಯಮಿ ಕೆ ಶಿವಕುಮಾರ್ ಶಿವಕುಮಾರ್ ನಿಂದ ಗೋವಾದಲ್ಲಿ ಯುವತಿ ಮತ್ತು ಆಕೆಯ ಸ್ನೇಹಿತ ಆಕಾಶ್ಗೆ ರೂಮ್ ಬುಕ್ ಆಗುತ್ತೆ ಬರೋಬ್ಬರಿ ಆರು ತಿಂಗಳಿಗೆ ಗೋವಾದ ಹೋಟೆಲ್ನಲ್ಲಿ ರೂಮ್ ಬುಕ್ ಹಳೆ ಗೆಳತಿ ಮೂಲಕ ಸಿಡಿ ಲೇಡಿಯನ್ನ ಬಚ್ಚಿಡೋದಕ್ಕೆ ಶಿವಕುಮಾರ್ ಪಕ್ಕಾ ಪ್ಲಾನ್ ಮಾಡಿದ್ದ ಕೆ ಶಿವಕುಮಾರ್ ಪ್ಲಾನ್ ಈಗ ಬಯಲಿ ಬರ್ತಾ ಇದೆ ಸಿಡಿ ಲೇಡಿಗೆ ಆಕೆಯ ಸ್ನೇಹಿತನಿಗೆ ಗೋವಾದಲ್ಲಿ ರೂಮ್ ಬುಕ್ ಮಾಡಿದ್ದೆ ಕೆ ಶಿವಕುಮಾರ್ ರೂಮ್ ಬುಕ್ ಮಾಡುವಾಗ ಗೋವಾದ ಗೆಳತಿಗೂ ಶಿವಕುಮಾರ್ ಸುಳ್ಳು ಹೇಳಿದ ಯುವತಿ ಮತ್ತು ಆಕಾಶ್ಗೆ ಮದುವೆಯಾಗಿದ್ದು ಇಲ್ಲಿ ಸಮಸ್ಯೆ ಆಗಿದೆ ಗೋವಾದಲ್ಲಿ ಯಾರಿಗೂ ಗೊತ್ತಾಗದಂತೆ ಆಶ್ರಯ ನೀಡುವಂತ ಸೂಚನೆ ಕೊಟ್ಟಿದ್ದ ಗೋವಾಗೆ ಕಳಿಸೋ ಮುನ್ನ 50,000 ರೂಪಾಯಿ ಕೊಟ್ಟಿದ್ದ ಕೆ ಶಿವಕುಮಾರ್ ಗೋವಾಗೆ ತೆರಳಿದ ನಂತರ ಖರ್ಚು ವೆಚ್ಚವನ್ನ ತನ್ನ ಗೆಳತಿ ನೋಡ್ಕೊಳ್ತಾಳೆ ಅಂತ ಹೇಳಿದ ಫೋನ್ ಆನ್ ಮಾಡಬೇಡಿ ಹೋಟೆಲ್ನಿಂದ ಹೊರಬರಬೇಡಿ ಅಂತಲೂ ಹೇಳಿದ್ದ ಶಿವಕುಮಾರ್ ತನ್ನ ಗೆಳತಿಗೂ ಕೂಡ ವಿಷಯ ಹೇಳದೆ ವಿಷಯ ಬಚ್ಚಿಟ್ಟು ಗೋವಾಗೆ ತೆರಳಿದ್ದ ಗೋವಾಗೆ ಕಳಿಸಿದ್ದ ಗೋವಾಗೆ ತೆರಳಿದ ನಂತರ ಖರ್ಚು ವೆಚ್ಚವನ್ನ ತನ್ನ ಗೆಳತಿ ನೋಡ್ಕೊಳ್ತಾಳೆ ಅಂತ 50,000 ರೂಪಾಯಿ ಕೊಟ್ಟು ಕಳಿಸಿದ್ದ ಫೋನ್ ಆನ್ ಮಾಡಬೇಡಿ ಹೋಟೆಲ್ನಿಂದ ಬರಬೇಡಿ ಅಂತಲೂ ಕೂಡ ಸೂಚಿಸಿದ್ದ ಕೇಶವಕುಮಾರ್ ಸಿಡಿ ಲೇಡಿಗೆ ಆಶ್ರಯ ಕೊಟ್ಟಾತ ಉದ್ಯಮಿ ಕೇಶವಕುಮಾರ್ ರಾಮನಗರ ಜಿಲ್ಲೆ ಕನಕಪುರ ಮೂಲದ ಉದ್ಯಮಿ ಗೋವಾಗೆ ಸಿಡಿ ಲೇಡಿಯನ್ನ ಆಕೆಯ ಸ್ನೇಹಿತ ಆಕಾಶ್ನನ್ನ ಕಳಿಸಿತು ಇದೇ ಕೇಶವಕುಮಾರ್ ತನ್ನ ಹಳೆ ಗೆಳತಿಗೆ ಅವರನ್ನ ನೋಡ್ಕೊಳ್ಳುವಂತೆ ಹೇಳ್ತಾನೆ ಆದರೆ ವಿಷಯ ತಿಳಿಸಲ್ಲ ಸಿಡಿ ಲೇಡಿಗೂ ಆಕೆ ಗೆಳೆಯ ಆಕಾಶ್ಗೂ ಕೂಡ ಮದುವೆಯಾಗಿದೆ ಅಂತ ಸುಳ್ಳು ಹೇಳಿ ಇಲ್ಲೇನೋ ಸಮಸ್ಯೆ ಆಗಿದೆ ಗೋವಾದಲ್ಲಿ ಯಾರಿಗೂ ಗೊತ್ತಾಗದಂತೆ ಆಶ್ರಯ ಕೊಡುವಂತ ಸೂಚನೆ ಕೊಟ್ಟಿದ್ದ ಕೇಶವಕುಮಾರ್ ಒಂದು ಬರೋಬ್ಬರಿ ಆರು ತಿಂಗಳಿಗೆ ಗೋವಾದ ಹೋಟೆಲ್ನಲ್ಲಿ ರೂಮ್ ಬುಕ್ ಮಾಡಿದಂತಹ ಕೇಶವಕುಮಾರ್ ಫೋನ್ ಆನ್ ಮಾಡಬೇಡಿ ಹೋಟೆಲ್ನಿಂದ ಬರಬೇಡಿ ಅಂತಲೂ ಕೂಡ ಸೂಚಿಸಿರ್ತಾರೆ ಆದ್ರೆ ಎರಡೇ ಎರಡು ದಿನದಲ್ಲಿ ಕೇಶವಕುಮಾರ್ ಪ್ಲಾನ್ ಉಲ್ಟಾ ಹೊರದು ಆ ಜೋಡಿ ವಾಪಸ್ಸಾಯಿತು ನಂತರ ಬೆಂಗಳೂರಿನಿಂದ ತಪ್ಪಿಸಿಕೊಳ್ಳೋದಕ್ಕೆ ಎಲ್ಲಾ ವ್ಯವಸ್ಥೆಯನ್ನ ಶಿವಕುಮಾರ್ ಮಾಡ್ತಾರೆ ಆದ್ರೆ ಸದ್ಯ ಶಿವಕುಮಾರ್ ಕೂಡ ನಾಪತ್ತೆಯಾಗಿದ್ದು ಸಿಡಿ ಲೇಡಿ ಕೂಡ ನಾಪತ್ತೆಯಾಗಿದ್ದಾರೆ ಎಸ್ಐಟಿಯಿಂದ ಇವರಿಗಾಗಿ ಹುಡುಕಾಟ ನಡೆದಿದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಯಲು ಮಾಡ್ತಾ ಇದೆ ಈ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಸಿಡಿ ಗ್ಯಾಂಗ್ನ ಬೆಂಬಲಿಗರ ಬಣ್ಣ ಬಯಲಾಗ್ತಾ ಇದೆ ಸಿಡಿ ಬಯಲಾಗ್ತಾ ಇದ್ದಂತೆ ಆ ಸಿಡಿ ಲೇಡಿಗೆ ಆಶ್ರಯ ಕೊಟ್ಟಿದ್ದು ಇದೇ ಕೇಶವಕುಮಾರ್ ರಾಮನಗರ ಜಿಲ್ಲೆ ಕನಕಪುರ ಮೂಲದ ಉದ್ಯಮಿ ಕೇಶವಕುಮಾರ್
ಎಸಿ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡುತ್ತಾರೆ ನಮ್ಮ ರಿಪೋರ್ಟರ್ ರಮೇಶ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ ರಮೇಶ್ ಈ ಸಿಡಿ ಗ್ಯಾಂಗ್ ಇನ್ನೂ ಕೂಡ ನಾಪತ್ತೆಯಾಗಿದೆ ಆದರೆ ಆ ಗ್ಯಾಂಗ್ ನ ಬೆಂಬಲಿಗರ ಬಗ್ಗೆ ಸಾಕಷ್ಟು ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು ಹಾಗಿದ್ರೆ ಇದೆಲ್ಲದಕ್ಕೂ ಕೂಡ ವ್ಯವಸ್ಥೆ ಮಾಡಿದ್ದು ಪ್ಲಾನ್ ಮಾಡಿದ್ದು ಎಲ್ಲವೂ ಕೇಶವ್ ಕುಮಾರ್ ಖಂಡಿತ ಪ್ರತಿಮಾ ಏನು ಎಸ್ಐಟಿ ಅಧಿಕಾರಿಗಳು ತನಿಖೆ ಮಾಡುವಂತ ಸಂದರ್ಭದಲ್ಲಿ ಈತ ಕನಕಪುರ ಮೂಲದ ಒಬ್ಬ ಉದ್ಯಮಿ ಹಾಗೂ ಒಬ್ಬ ಕಾಂಗ್ರೆಸ್ ಮುಖಂಡನ ಸಂಬಂಧಿ ಕೂಡ ಅನ್ನುವಂತಹದ್ದು ಈಗಾಗಲೇ ಬಯಲ್ ಆಗಿರುವಂತಹ ವಿಚಾರ. ಆತ ನವೆಂಬರ್ 2020ರಿಂದಲೂ ಕೂಡ ಈ ಗ್ಯಾಂಗಿಗೆ ಸಾಕಷ್ಟು ಹಣಕಾಸನ್ನ ಕೊಡ್ತಾ ಇದ್ದ ಅನ್ನುವಂತಹದ್ದು, ಅಂದ್ರೆ ಎಲ್ಲಾ ಪ್ಲಾನ್ ಅನ್ನು ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಒಂದು ಪ್ಲಾನ್ ಮಾಡ್ತಿದ್ದ ನೀವನೇ, ಜೊತೆಗೆ ಒಂದಷ್ಟು ಹಣದ ಸಹಾಯವನ್ನು ಮಾಡ್ತಾ ಇದ್ದದ್ದು ಎಲ್ಲವೂ ಕೂಡ ಇದೇ ಕೆ ಶಿವಕುಮಾರ್ ಮಾಡ್ತಾ ಇದ್ದ ಅನ್ನುವಂಥದ್ದಕ್ಕೆ ಎಲ್ಲ ರೀತಿಯಾದ ಸಾಕ್ಷಿಗಳಿಗಾಗಲೇ ಎಸ್ಐಟಿ ಅಧಿಕಾರಿಗಳೇ ಸಿಗ್ತಾ ಇರುವಂತ. ಅದರಲ್ಲಿ ಇದೇ March 2 ಸಿಡಿಯನ್ನು ಬಿಡುಗಡೆ ಆಗುತ್ತೆ. ಬಿಡುಗಡೆಯಾದ ದಿನವೇ ಆ ಯುವತಿ ಮತ್ತೆ ಯುವತಿಯ ಪ್ರಿಯಕರಾಗಿದ್ದಂತ ಆಕಾಶ್ ತಳಪಾಡಿಗೆ ಬೆಂಗಳೂರನ್ನ ಬಿಟ್ಟು ಗೋವಾದಲ್ಲಿ ಹೋಗಿ ಅಂದ್ರೆ ಅಲ್ಲಿ ತಲೆ ತಪ್ಪಿಸ್ಕೊಳ್ಲಿಕ್ಕೆ ಅಲ್ಲಿ ಯಾರಿಗೂ ಸಿಗದೆ ರೀತಿ ತಪ್ಪಿಸ್ಕೊಳ್ಲಿಕ್ಕೆ ಏನೆಲ್ಲ ವ್ಯವಸ್ಥೆಗಳನ್ನ ಬೇಕೋ ಅದೆಲ್ಲವನ್ನೂ ಕೂಡ ಮಾಡಿದ್ದು ಇದೇ ಶಿವಕುಮಾರ್ ಅನ್ನುವಂಥದ್ದು. ಈತ ತನ್ನ ಗೆಳತಿಯಾಗಿದ್ದಂತ ಅಂದ್ರೆ ಸವಿತಾ ಪ್ರಕಾಶ್ ಅನ್ನುವಂತ ಏನಿದ್ದಾರೆ ಅವ್ರನ್ನ ಕೂಡ ಈಗಾಗಲೇ ಎಸ್ಐಟಿ ಒಂದು ತನಿಖೆಯನ್ನ ಮಾಡಿದೆ. ಆಕೆ ಗೋವಾದ ಹೋಟೆಲ್ ನಲ್ಲಿ ನಡೆಸ್ತಾ ಇದ್ದಾರೆ. ಈಕೆ ಮೂಲತಃ ಬೆಂಗಳೂರಿನವರು, ಯಲಹಂಕದಲ್ಲಿ ಒಂದು ಲಾಡ್ಜ್ ಅನ್ನ ನಡೆಸ್ತಾ ಇರ್ತಾರೆ. ಇಲ್ಲಿ ಒಂದಷ್ಟು ವ್ಯವಹಾರಗಳು ಸರಿಯಾಗಿಲ್ಲ ಅನ್ನೋ ಕಾರಣಕ್ಕೆ ಗೋವಾದಲ್ಲಿ ಹೋಗಿ ಅಲ್ಲಿ ಬಿಸ್ನೆಸ್ ಅನ್ನ ಶುರು ಮಾಡಿದ್ರು. ಅಂದ್ರೆ ಯಲಹಂಕದಲ್ಲಿ ಇದ್ದಂತ ಸಂದರ್ಭದಲ್ಲಿ ಇದ್ದಂತ ಸ್ನೇಹವನ್ನ ಬಳಕೆ ಮಾಡಿಕೊಂಡು ಶಿವಕುಮಾರ್ ಗೋವಾದಲ್ಲಿ ಒಂದು ರೂಮ್ ಬುಕ್ ಮಾಡ್ತಾನೆ. ಬರೋಬ್ಬರಿ 6 ತಿಂಗಳವರೆಗೆ ಈ ಒಂದು ರೂಮ್ ಬುಕ್ ಆಗುತ್ತೆ ಅನ್ನುವಂಥದ್ದು. ಅಂದ್ರೆ ಅದಕ್ಕೆ ತನ್ನ ಗೆಳತಿ ಸವಿತಾ ಪ್ರಕಾಶ್ಗೆ ಶಿವಕುಮಾರ್ ಹೇಳುವಂತಹದ್ದು, ಇವರಿಬ್ಬರಿಗೂ ಮದುವೆ ಆಗಿದೆ, ಇಲ್ಲೊಂದ್ ಸ್ವಲ್ಪ ಮದುವೆ ವಿಚಾರದಲ್ಲಿ ಸಮಸ್ಯೆಗಳಾಗಿದೆ, ಇವ್ರನ್ನ ಯಾವುದೇ ಕಾರಣಕ್ಕೂ ಹೊರಗಡೆ ಬಿಡಬೇಡಿ, ಹೊರಗಡೆ ಗೊತ್ತಾದ್ರೆ ಅವರಿಬ್ಬರಿಗೂ ಸಮಸ್ಯೆ ಆಗುತ್ತೆ, ಹಾಗಾಗಿ 6 ತಿಂಗಳ ಕಾಲ ಅಲ್ಲೇ ಇಟ್ಕೊಳ್ಬೇಕು, ಮತ್ತೆ ಅವ್ರಿಗೆ ಯಾವ್ದೋ ಫೋನ್ ನ ಬಳಕೆ ಮಾಡಕ್ಕೆ ಕೊಡಬಾರ್ದು, ಜೊತೆಗೆ ಅವ್ರನ್ನ ಹೊರಗೆ ಕಳಿಸಬಾರ್ದು, ಅದಕ್ಕೆ 6 ತಿಂಗಳಿಗೆ ಏನೆಲ್ಲ ವ್ಯವಸ್ಥೆಗಳು ಬೇಕೋ ಅದನ್ನ ನೀವು ಮಾಡು, ನಾನು ದುಡ್ಡನ್ನ ಕೊಡ್ತೇನೆ ಅನ್ನುವಂಥದ್ದನ್ನು ಕೂಡ ಸವಿತಾ ಪ್ರಕಾಶ್ಗೆ ಇದೇ ಶಿವಕುಮಾರ್ ಹೇಳಿದ್ದ ಅನ್ನುವಂಥದ್ದು. ಸವಿತಾ ಪ್ರಕಾಶ್ ಈಗಾಗಲೇ ಎಸ್ಐಟಿ ಮುಂದೆ ಒಂದಷ್ಟು ಹೇಳಿಕೆ ಕೊಡುವ ಸಂದರ್ಭದಲ್ಲಿ ನನಗೆ ಒಬ್ಬ ಕಾಮನ್ ಫ್ರೆಂಡ್ ಅಂದ್ರೆ ಯುವತಿ ಮತ್ತೆ ಆಕಾಶ್ಗೆ ಫ್ರೆಂಡ್ ಮತ್ತೆ ನನಗೂ ಫ್ರೆಂಡ್ ಆಗಿರೋದು ಒಬ್ಬ ಕಾಮನ್ ಫ್ರೆಂಡ್ ನ ಸೂಚನೆ ಮೇರೆಗೆ ನಾನು ಹೋಗಿ ಅಲ್ಲಿ ನನಗೆ ಗೋವಾದಲ್ಲಿ ಎಲ್ಲ ವ್ಯವಸ್ಥೆಯನ್ನ ಮಾಡಿದ್ದೆ ಅನ್ನುವಂಥದ್ದನ್ನ ಹೇಳಿಕೆ ಕೊಟ್ಟರು. ಆದ್ರೆ ಆ ಕಾಮನ್ ಫ್ರೆಂಡ್ ಯಾರು ಅನ್ನುವಂಥದ್ದನ್ನ ಎಸ್ಐಟಿ ಪತ್ತೆ ಮಾಡಿರುವಂತದ್ದು. ಆತ ಬೇರೆ ಯಾರು ಅಲ್ಲ, ಇದೇ ಉದ್ಯಮಿ ಮತ್ತೆ ಒಬ್ಬ ರಾಜಕಾರಣಿಯ ಸಂಬಂಧಿ ಆಗಿರುವಂತ ಕೆ ಶಿವಕುಮಾರ್ ಅನ್ನುವಂಥದ್ದು. ಈತ 2 March ಬೆಂಗಳೂರಿನಿಂದ ಯುವತಿ ಮತ್ತೆ ಆಕಾಶನ ಕಳಿಸುವ ಸಂದರ್ಭದಲ್ಲಿ ಎಂಜಿ ರಸ್ತೆ ಚರ್ಚ್ಸ್ಟ್ರೀಟ್ ರೋಡ್ ಅಲ್ಲಿ ಹೋಟೆಲ್ ಒಂದಲ್ಲಿ ಕೂತ್ಕೊಂಡು 50,000 ರೂಪಾಯಿ ಕ್ಯಾಶ್ ಅನ್ನ ಕೊಡ್ತಾರೆ. ನೀವು ಗೋವಾಗ ತಲುಪುವವರೆಗೂ ಹೋಗ್ಲಿಕ್ಕೆ ಏನೊಂದು ಖರ್ಚುಗಳು ಬೇಕು, ನಿಮ್ ಕೈಲಿ ಒಂದಷ್ಟು ಪ್ಯಾಕೆಟ್ ಮನಿ ಅಂತ ಇದಿಷ್ಟುಕೊಳ್ಳಿ ಅಲ್ಲಿ ಗೋವಾಗೆ ಹೋಗಿ. ಗೋವಾದಲ್ಲಿ ಹೋದ ನಂತರ ಏನು ನಾನು ನಂಬರ್ ಕೊಟ್ಟಿದ್ದೇನೆ, ಆಕೆ ನಿಮ್ಮ ಎಲ್ಲಾ ರೀತಿಯಾದ ವ್ಯವಸ್ಥೆಗಳನ್ನ ಮಾಡ್ತಾಳೆ, ನೀವು ಅಲ್ಲೋಗಿ ಇರಿ, ನಾವು ಹೇಳುವವರೆಗೂ ಯಾವ್ದೇ ಕಾರಣಕ್ಕೂ ಅಲ್ಲಿಂದ ಹೊರಗೆ ಬರಬಾರ್ದು ಅನ್ನೋದನ್ನ ಹೇಳಿರ್ತಾನೆ. ಆದ್ರೆ ಯಾವಾಗ 3 ತಾರೀಕು ಆಕಾಶ್ ಗೋವಾಗೆ ರೀಚ್ ಆಗ್ತಾನೆ, ರೀಚ್ ಆದ ಸಂದರ್ಭದಲ್ಲಿ ಅವರ ಮನೆಯವರು ಫೋನ್ ಮಾಡಿ ನಿಮ್ಮ ಅಂದ್ರೆ ವಿಡಿಯೋದಲ್ಲಿ ಬರ್ತಾ ಇರುವಂತಹ ಒಂದಷ್ಟು ಟಿವಿಗಳಲ್ಲಿ ಬರ್ತಾ ಇರುವಂತಹ ವಿಡಿಯೋಲ್ಲಿ ಒಬ್ಬ ಯುವತಿ ಇದಾರೆ, ಆ ಯುವತಿಯನ್ನೇ ನೀನ್ ನನ್ನ ಮನೆಗೆ ಕರ್ಕೊಂಡು ಬಂದದ್ದು, ಮದುವೆ ಆಗ್ಬೇಕು ಅಂತ ಮನೆಗೆ ಕರ್ಕೊಂಡ್ ಬಂದ ಅದೇ ಹುಡುಗಿ ಅಲ್ವಾ, ನೀನು ಆ ಹುಡುಗಿ ಜೊತೆ ಇದ್ರೆ ಇಮಿಡಿಯೇಟ್ ಬಂದ್ಬಿಡು ಅಂತೇಳಿ ಯಾವಾಗ ಗೋಳಾಡ್ತಾರೆ. ಆದಂತ ಸಂದರ್ಭದಲ್ಲಿ ಮನೆಯವರ ಬ್ಲಾಕ್ ಮೇಲ್ ಗೆ ಆಕಾಶ್ ಗೋವಾದಿಂದ ವಾಪಸ್ ಬರ್ತಾರೆ. ಅಂದ್ರೆ 6 ತಿಂಗಳವರೆಗೆ ಪ್ಲಾನ್ ಮಾಡಿದ್ದ ಶಿವಕುಮಾರ್, ಆದ್ರೆ ಆಕಾಶ್ ತನ್ನ ಮನೆಯವರಿಗೆ ಕಟ್ಟು ಬಿದ್ದು ಕೇವಲ 2 ದಿನಕ್ಕೆ ವಾಪಸ್ ಬರ್ತಾನೆ. ಇದೆಲ್ಲ ಪ್ಲಾನ್ ಬಯಲಾಗಿದೆ. ಹಾಗಾಗಿ ಆಕಾಶ್ಗೆ ಹುಡುಕಾಟವನ್ನ ಎಸ್ಐಟಿ ಆಕಾಶ್ಗೆ ಮತ್ತೆ ಜೊತೆಗೆ ಶಿವಕುಮಾರ್ಗೆ ಎಸ್ಐಟಿ ಅಧಿಕಾರಿಗಳು ಹುಡುಕಾಟವನ್ನ ಮುಂದುವರಿಸಿದ್ದಾರೆ ಪ್ರತಿಮಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.